ಪ್ರಶ್ನೆಗೆ ಸ್ವಲ್ಪ ಪೂರಕವಾಗಿ ಸರ್, ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದೀರಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಪಂಚರತ್ನ ಯಾಕಿಟ್ರು ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿದೆ. ನವಗ್ರಹ ಯಾತ್ರೆ ಅಂತ ಇಡಬೇಕಾಗಿತ್ತು, ಮನೇಲಿ 9 ಜನ ಅಧಿಕಾರಿ ನವಗ್ರಹ ಇಲ್ಲ, ನವಗ್ರಹ ಅಲ್ಲ, ನನ್ನ ಅಭಿಪ್ರಾಯದಲ್ಲಿ ಅವರು ತಪ್ಪು ಹೇಳಿದ್ರು. ಅವತ್ತು ಏನಂತ ಏನು ಹೇಳವ್ರು ಹೇಳಿ, ನಂದು ಪಂಚರತ್ನ ರಥಯಾತ್ರೆ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥ ಆ ವ್ಯಕ್ತಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅವ್ರದ್ದು ಅದು ಎಂಥದ್ದು ಹೆಸರಿಡ್ತಾರಂತಲ್ಲ, ಮಾಯಾಗ ಮಹಾಸಂಗಮಕ್ಕೆ ಎಂಥದಪ್ಪ ಹೆಸರು? ಹಾಂ, ಜನಸಂಕಲ್ಪ ಅಲ್ಲ, ಇನ್ನೊಂದೇನೋ ಹೆಸರಿಡ್ತಾರೆ, ವಿಜಯ ಸಂಕಲ್ಪ. ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರ ಸಿಡಿ ಸಂಕಲ್ಪ ಅಂತ ಹೆಸರಿಟ್ಟು ಹೋದರೆ ಆಗ ನಾನು ನವಗ್ರಹ ಅಂತ ಬದಲಾವಣೆ ಮಾಡೋಣ. ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಸಿ ಡಿ ಸಂಕಲ್ಪ ಅಂತ ಅವ್ರ ಪಕ್ಷದ ಸಿ ಡಿಗಳವೆಲ್ಲ ಸ್ಟೇ ತಗೊಂಡಿರೋದು. ಆ ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಿ ಡಿ ಸಂಕಲ್ಪ ಅಂತ ಹೆಸರಿಟ್ಟು ಮಹಾ ಒಂದು ಸಂಗಮ ಮಾಡಲಿ. ಮಾತಾಡ ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೊಟ್ಟಂಥ ಕೊಡುಗೆ ಏನು ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಪಂಚರತ್ನ ಕಾರ್ಯಕ್ರಮ ಇವತ್ತು ನಾನು ಕೊಡಬೇಕಾದ್ರೆ ಕಾರಣ, ಇವತ್ತು ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥ ಆ ಬದುಕಿನ ಪ್ರಶ್ನೆ, ಆ ಜನರ ನೋವನ್ನು ನಾನು ಪ್ರತಿನಿತ್ಯ ಆಲಿಸಿ, ನಿಮ್ಮ ಮನೆ ಮುಂದೆ ಅವತರದವ್ರು ಯಾರೋ ಬರೋಲ್ಲ ಗೊತ್ತಿದೆ ನನಗೆ, ನಿಮ್ಮ ಮನೆ ಮುಂದೆ ಬರೋರು ಯಾರು ಅಂತ ಹೇಳಿ ಅವರ ಕಷ್ಟಗಳಿಗೆ ಈ ಕಾರ್ಯಕ್ರಮ ರಚನೆ ಮಾಡಿದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ನೀವು ಎಷ್ಟು ಲಘುವಾಗಿ ಮಾತಾಡಿದ್ರೆ ಜನತೆ ಅಷ್ಟು ನಿಮ್ಮ ಸ್ಥಾನಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನು ಇಟ್ಕೊಂಡಿದ್ದೀರಿ ನೀವು? ನಿಮ್ಮಿಂದ ನಾವು ಯಾಕೆ ಬದುಕಬೇಕು ಅನ್ನೋದು ತಿಳ್ಕೋಬೇಕಾಗಿದೆಯಾ? ಹೌದು, ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಕುಟುಂಬದಲ್ಲಿ ಭಾಳ ಜನಕ್ಕೆ ಆಸೆ ಇರ್ತದೆ, ಅದು ಆಸೆ ತಪ್ಪು ಅಂತ ಹೇಳಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಗಲಭೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಎಲ್ಲರ ಸುಗಮವಾದಂಥ ರೀತಿಯಲ್ಲೇ ಅಭ್ಯರ್ಥಿಗಳು ಆಯ್ಕೆ ಮಾಡ್ತೀನಿ. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ಕೇಂದ್ರದ ಮಂತ್ರಿಯಾಗಿ ನಿಮ್ಮ ತಮ್ಮಂದೋ ಅಣ್ಣಂದೋ ಯಾವುದೋ ಬ್ಯಾಂಕ್ನ ಅವ್ಯವಹಾರ ಫ್ರಾಡ್ ಮುಚ್ಕೊಂಡು ನಿಮ್ಮಂಥರಿಂದ ನಾನು ಕಲಿಬೇಕಾ? ಎಲ್ಲ ಬ್ಯಾಂಕ್ನ ಫ್ರಾಡ್ ಮಾಡಿ ಅಂಥದಕ್ಕೆ ರಕ್ಷಣೆ ಕೊಟ್ಕೊಂಡು ಜೀವನ ಮಾಡ್ಕೊಂಡಿರೋರು ನೀವು, ಅಂಥ ಕೆಲಸ ನಾವು ಮಾಡಿಲ್ಲ. ಅದಕ್ಕೆ ನೀವು ನವಗ್ರಹ ಇಡೋಣ, ಮೊದಲು ನಿಮ್ಮದನ್ನು ಇಟ್ಕೊಳ್ಳಿ ಸಿ ಡಿ ಗ್ರಹ ಅಂತೇಳಿ. ಸಿ ಡಿ ಯಾತ್ರೆ ಅವರಿಗೆ ಅತ್ಯಂತ ಬಹಳ ಪ್ರಾಶಸ್ತ್ಯವಾದಂಥ ಹೆಸರು ಅವ್ರಿಗೆ, ಅದು ಆ ಬಿ ಜೆ ಪಿ ಅವರಿಗೆ ಸಿ ಡಿ ಯಾತ್ರೆ ಅಂತ ಇಟ್ಕೊಳ್ಳೋದು. ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.